ಪಾರ್ವತಿಗೆ ಹೇಳ್ತಾನೆ ಪರಮಾತ್ಮ, ಸುಜ್ಞಾನಿ ನಿರಹಂಕಾರರಿಗೆ ಮರ್ತ್ಯಲೋಕದಲ್ಲಿ ಈ ದಂಪತಿಗಳು ಅಖಂಡ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಆ ತಪಸ್ಸಿಗೆ ನಾನು ಒಲಿದು ನನ್ನ ನಿಷ್ಕಳ ರೂಪನಾಗಿರುವಂಥ ಅಲ್ಲಮನನ್ನು, ನನ್ನ ಅಂತರಂಗದ ಅರಿವಿನ ಶಿರಿಯಾಗಿರ್ತಕ್ಕಂತಹ ಅಲ್ಲಮನನ್ನು ಮರ್ತ್ಯಲೋಕಕ್ಕೆ ನಾನು ಕಳಿಸ್ತಾದೇನೆ. ಸುಜ್ಞಾನಿ ನಿರಹಂಕಾರರ ತಪಕ್ಕೆ ಒಲೆದು ಸುಜ್ಞಾನಿ ದೇವಿ ನಿರಹಂಕಾರರು ಅಖಂಡ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಆ ತಪಸ್ಸಿನ ಫಲವಾಗಿ ಅವರಿಗೆ ಮಗನಾಗಿ ಇವನು ಸುಳಿತಾದನ. ಇವನೇ ಮುಂದೆ ಮರ್ತ್ಯಲೋಕಕ್ಕೆ ಗುರುವಾಗಿ ಉಪದೇಶವನ್ನು ಮಾಡ್ತಾದನ. ಗುರುವಿಲ್ಲದ ಎಂಥಪ್ಪನಿಗೂ ಕೂಡ ಮೋಕ್ಷ ಸಮನಿಸದು. ಆ ಮಾತನ್ನು ಬಸವಣ್ಣನವರು ಒಂದು ಕಡೆ ಹೇಳ್ತಾ ಇದ್ದಾರೆ. ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರ್ಯಾಮಿಯಾಗಿ ಶಿವನಿಹನು. ಇದೇನು ಕಾರಣ ಕತ್ತಲೆ ಕಾಣಬಾರದು ತೋರಬಾರದ ಗುರುವು ಸುಳಿಯನು ಕೂಡಲ ಸಂಗಮ ದೇವ. ಅರ್ಥ ಏನು ಅಂತಂದರೆ, ಕಲ್ಲೊಳಗ ಹೊನ್ನುಂಟು. ಬಸವಣ್ಣವ್ರು ಹೇಳ್ತಾರೆ, ಕಲ್ಲಿನೊಳಗ ಹೊನ್ನು ಉಂಟು. ಆ ಕಲ್ಲಿನೊಳಗ ಬಂಗಾರ ಐತಿ ಖರೆ, ಆದರೆ ಆಭರಣ ಮಾಡಿಸಿಕೊಂಡು ಕೊರಳಾಗ ಹಾಕಿಕೊಳ್ಳಕ್ಕೆ ಬರೋದಿಲ್ಲ. ಕಲ್ಲಿನೊಳಗಿರುವಂತಹ ಬಂಗಾರವನ್ನು ಕಾಸಿ ಸೋಸಿ ಅದನ್ನೆಲ್ಲ ಸಾಣಿ ಹಿಡಿದು ಆ ಬಂಗಾರದ ಗಟ್ಟಿಯನ್ನಾಗಿ ಮಾಡಿದಾಗ ಬಂಗಾರದಿಂದ ಆಭರಣವಾಗುತ್ತೆ ವಿನಃ ಕಲ್ಲಿನೊಳಗೆ ಬಂಗಾರ ಇದ್ದ ಮಾತ್ರದಿಂದ ಆಭರಣ ಅಂತ ಕರೆಯಲಿಕ್ಕೆ ಆಗುವುದಿಲ್ಲ. ಆಭರಣಗಳನ್ನು ಮಾಡಿಸಬೇಕಾದ್ರೆ ಕಲ್ಲಿನೊಳಗಿರುವಂಥ ಬಂಗಾರವನ್ನು ಕಾಸಿ ಸೋಸಿ ಸಾಣಿ ಹಂಗೆ ಹಿಡಿಬೇಕಲ್ಲ. ಅದೇ ರೀತಿಯಾಗಿ ಮರದೊಳಗೆ ಅಗ್ನಿ ಉಂಟು. ಮರದೊಳಗೆ ಅಗ್ನಿ ಇದೆ, ಆದರೆ ನಾವೀಗ ಅನ್ನ ಮಾಡಬೇಕಾಗೈತಿ. ಅನ್ನ ಮಾಡಬೇಕಾಗೈತಂದರೆ ಗಿಡದ ಕೆಳಗೆ ಹೋಗಿ ಕುಂತ್ರೆ ಅನ್ನ ಆಗೋದಿಲ್ಲ. ಆ ಮರದೊಳಗಿರುವಂಥ ಅಗ್ನಿ ಹೊರಬರದ ಹೊರತು ಗಿಡಕ್ಕೆ ಘರ್ಷಣೆಯಾದಾಗ ಅದರ ಒಳಗಿರ್ತಕ್ಕಂಥ ಅಗ್ನಿ ಹೊರಚಾಚಿದಾಗ ಆ ಅಗ್ನಿಯಿಂದ ಒಲಿ ಪುಟ ಮಾಡಕ್ಕೆ ಬರ್ತೈತಿ, ಆ ಅಗ್ನಿಯಿಂದ ಅನ್ನವನ್ನು ಬೇಸಾಕೆ ಬರ್ತೈತಿ. ಅದನ್ನು ಬಿಟ್ಟು ಆ ಮರದೊಳಗೆ ಅಗ್ನಿ ಐತಿ ಅಂತ ತಿಳ್ಕೊಂಡು ಕುಂತ್ರೆ ಅನ್ನ ಆಗೋದಿಲ್ಲ. ಮರದೊಳಗಿನ ಅಗ್ನಿ ಹೊರಗೆ ಬಂದಾಗ ಅನ್ನವನ್ನು ಮಾಡಲಿಕ್ಕೆ ಬರುತ್ತೆ. ಹಾಲಿನೊಳಗೆ ತುಪ್ಪ ಉಂಟು, ಖರೆ ಹಾಲಿನೊಳಗೆ ತುಪ್ಪ ಐತಿ, ಆದರೆ ಐತಿ ಅಂತ ತಿಳ್ಕೊಂಡು ನಾವು ಹುಡುಕಾಡಿದರೆ ಅದರೊಳಗೆ ತುಪ್ಪ ಸಿಗೋದಿಲ್ಲ. ಹುಡುಕಾಡಿದ್ರೆ ತುಪ್ಪ ಸಿಗೋದಿಲ್ಲ. ಹಾಲನ್ನು ಕಾಸಿ ಹೆಪ್ಪು ಹಾಕಿ ಮಥನ ಮಾಡಿದಾಗ ಬೆಣ್ಣೆ ಬರ್ತೈತಿ, ಬೆಣ್ಣೆ ಕಾಸಿದಾಗ ತುಪ್ಪ ಆಗ್ತೈತಿ. ಅಂದರೆ ಅದಕ್ಕೂ ಒಂದು ಕ್ರಿಯಾ ಮಥನ ಅನ್ನುವಂಥದ್ದು ಹೆಂಗೆ ಅವಶ್ಯವಾಗಿದೆಯೋ ಆ ರೀತಿಯಾಗಿ ಅಂತರ್ಯಾಮಿಯಾಗಿ ಶಿವನಿರುವನು. ಎಲ್ಲರಲ್ಲಿ ಎಲ್ಲದರಲ್ಲಿ ಸರ್ವದರಲ್ಲಿ ಪರಮಾತ್ಮ ಅನುಶೂತವಾಗಿ ಆಧಾರಭೂತವಾಗಿ ಎಲ್ಲರಲ್ಲಿಯೂ ತುಂಬಿಕೊಂಡಿರುವ. ಆದರೆ ಆ ಪರಮಾತ್ಮನ ಪರಿಚಯ ನಮಗಾಗಬೇಕಲ್ಲ. ಪರಮಾತ್ಮನ ಪರಿಚಯ ಆಗುವವರೆಗೂ ಕೂಡ ನಮ್ಮ ಬದುಕು ಕತ್ತಲಿನೇ. ಬೆಳಕು ತೋರಿಸುವ ಗುರು ಇಲ್ಲದ ಹೊರತು ಅಂತರ್ಯಾಮಿಯಾಗಿ ನಮ್ಮಲ್ಲಿ ಶಿವನಿರುವನು. ಗುರು ತೋರಿಸಿದಲ್ಲದೆ ಬೆಳಕಾಗದು. ಗುರು ತೋರಿಸದಲ್ಲದೆ ಗುರುವಿನ ಮಾರ್ಗದರ್ಶನ ಉಂಟಾದಾಗ ನಮಗೆ ಬೆಳಕು ಅನ್ನುವಂಥದ್ದು ತೋರ್ತಾ ಇದೆ ವಿನಃ ಕೇವಲ ನಾವು ಬೆಳಕು ಬೆಳಕು ಅಂತ ಅನ್ಕೊಂತ ಕುಂತ್ರೆ ಬೆಳಕಾಗೋದಿಲ್ಲ. ಬೆಳಕನ್ನು ತೋರಿಸುವಂತಹ ಪರಮ ಸದ್ಗುರುವಿನ ಆಶ್ರಯ ನಮಗೆ ಬೇಕು ಅಂತ. ಆ ದೃಷ್ಟಿಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ ಪಾರ್ವತಿಗೆ, ಗಿರಿಜೆ ಕೇಳು, ಇವರೆಲ್ಲರಿಗೂ ಕೂಡ ಗುರುವಾಗಿ ಬೋಧಿಸ್ತಕ್ಕಂಥ ಅಲ್ಲಮ ಪ್ರಭು ಬೆಳಕಾಗಿ ಮರ್ತ್ಯಲೋಕದಲ್ಲಿ ಜನ್ಮಿಸ್ತಾದನ. ಅವನೇ ಮರ್ತ್ಯಲೋಕದ ಮಾನವರಿಗೆ ಗುರುವಾಗುತ್ತಾದನ. ಹೀಗೆ ಹೇಳಿದಾಗ ಪಾರ್ವತಿ ಏನನ್ನಿಸ್ತು ಅಂತಂದರೆ, ಯಾರವ ಅಲ್ಲಮ್ಮ, ನನ್ನ ನಿಷ್ಕಳ ರೂಪನಾಗಿರುವಂಥವನು ಅವನೇ ಅಲ್ಲಮ ಎಂಬುವ ನಾಮದಿಂದ ಧರೆಯಲ್ಲಿ ಅವತರಿಸ್ತಾದಾನೆ. ನಿನ್ನ ಅಂತರಂಗದ ಅರಿವಿನ ರೂಪ ಅಲ್ಲಮ ಅವನು ಗುರುನ ಮರ್ತ್ಯಲೋಕಕ್ಕ. ಹೌದು, ನಿನ್ನ ಅಲ್ಲಮನ ಸ್ಥಿತಿಗತಿ, ನಿನ್ನ ಅಲ್ಲಮನ ಆಳೆತ್ತರವನ್ನು ನಾನು ಬಲ್ಲೆ. ಅವನೇನು ಮಹಾ ಅಂದಳು ಪಾರ್ವತಿ. ಅವನೇನು ಮಹಾ ಅಲ್ಲ, ಅವನು ದೊಡ್ಡವನಲ್ಲ, ಅವನು ಬಹಳ ದೊಡ್ಡವ ಅಂತ ನೀಯೆಲ್ಲ ವರ್ಣ ಮಾಡುತ್ತಾ ಇದ್ದೀ ದೇವರೇ. ಅಲ್ಲಮನೇನು ಮಹಾ ಅಲ್ಲ, ಅವನ ಇಂಗಿತವನ್ನು ನಾನು ಅರಿತಿದ್ದೇನೆ ಅಂತ ಹೇಳಿದಳು. ಪರಮಾತ್ಮಂದ ಹುಚ್ಚಿ, ಶಿವನಿಗಿಂತಲೂ ಶಿವಶರಣರು ಶ್ರೇಷ್ಠ, ಶಿವನಿಗಿಂತಲೂ ಶರಣರು ದೊಡ್ಡವರು. ಅಂತಹ ಯಾವ ಅಲ್ಲಮ ನನಗಿಂತಲೂ ದೊಡ್ಡವ. ಯಾಕೆ? ಅವನು ಮಾಯಾ ಕೋಲಾಹಲನ ಆಗುವುದರಿಂದ. ನಾವ್ಯಾರು ಮಾಯಾ ಕೋಲಾಹಲ ಅಲ್ಲ, ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳು ನಾವಿದ್ದರೂ ಕೂಡ ಬ್ರಹ್ಮನಿಗೆ ಸರಸ್ವತಿಯಾಗಿ ಮಾಯೆ ಆವರಿಸಿದೆ, ವಿಷ್ಣುವಿಗೆ ಲಕ್ಷ್ಮಿಯಾಗಿ ಮಾಯೆ ಆವರಿಸಿದೆ, ನನಗೆ ನೀನು ಪಾರ್ವತಿಯಾಗಿ ಆವರಿಸಿದ್ದಿ. ಅಂದಾಗೆ ನಾವ್ಯಾರೂ ಕೂಡ ಮಾಯಾರಹಿತರು ಅಲ್ಲ. ಆದರೆ ಅಲ್ಲಮ ಪ್ರಭು ಮಾಯಾರಹಿತನಾದುದರಿಂದ, ಮಾಯೆಗೆ ಅವನು ಸಿಕ್ಕುವನು ಅಲ್ಲ. ಆದುದರಿಂದ ಪ್ರಕೃತಿಯ ವಿಲಾಸಕ್ಕೆ, ಇಂದ್ರಿಗಳ ವಿಲಾಸಕ್ಕೆ ಯಾರು ಮನಸೋಲ್ತಾ ಅದರಿಯೋ ಅವರು ಮಾತ್ರ ಮಾಯೆಯ ಬಲೆಗೆ ಬೀಳುವುದು ಉಂಟು. ನನ್ನ ಅಲ್ಲಮ ಮಾಯೆಗೀಗೆ ಸೋಲುವವನು ಅಲ್ಲ. ನನ್ನ ಅಲ್ಲಮ ಎಂಥವನು ಅಂತಂದರೆ ಮಾಯಾ ಕೋಲಾಹಳ. ನಿನ್ನ ಅಲ್ಲಮ ಅಂಥವನೇನು? ಓ ನೋಡು ಅಂದ. ಆವಾಗ ಪಾರ್ವತಿ ಅಂತಾಳ, ನಿನ್ನ ಅಲ್ಲಮ ದೊಡ್ಡವ ಅಂತ ನೀನೇನಿಷ್ಟೆಲ್ಲ ಆತನ ಪರವಾಗಿ ಮಾತಾಡ್ತೀಯಲ್ಲ ದೇವ್ರೆ, ನಿನ್ನ ಅಲ್ಲಮನನ್ನ ಅಲ್ಲ ಅಂತ ಅನಿಸಿ ಬರುವಂಥ ಸಾಮರ್ಥ್ಯ ನನ್ನ ಮಾಯಿಗೆ ಉಂಟು ಅಂದಳು ಪಾರ್ವತಿ. ನನ್ನ ಮಾಯೆಯನ್ನು ನಿನ್ನ ಅಲ್ಲಮ ಮೀರಲಿಕ್ಕೆ ಸಾಧ್ಯ ಇಲ್ಲ. ಮೂರು ಲೋಕವೆಲ್ಲವೂ ಮಾಯೆಯ ಬಲಿಯೊಳಗುಂಟು. ತ್ರಿಮೂರ್ತಿಗಳನ್ನೇ ಬಂಧನ ಮಾಡಿರತಕ್ಕಂತಹ ಮಾಯೆ ನಿನ್ನ ಅಲ್ಲಮನನ್ನು ಬಂಧಿಸುವುದು ಏನು ಮಹಾ. ನಿನ್ನ ಅಲ್ಲಮನನ್ನು ಬಂಧಿಸ್ತಾದಳೆ ನನ್ನ ಮಾಯೆ. ಆದ್ದರಿಂದ ಅಲ್ಲಮ ದೊಡ್ಡವನೆಂದು ಹೇಳದಿರು. ಪರಮಾತ್ಮಂದ, ನೀನು ಇವಾಗ ಅಹಂಕಾರದಿಂದ ಗರ್ವದಿಂದ ಮಾತನಾಡಬೇಡ. ಅವನ ಆಳೆತ್ತರವನ್ನು ಗುರುತಿಸ್ತಕ್ಕಂಥದ್ದು ನಿನ್ನಲ್ಲಿ ಇಲ್ಲ ಸಾಮರ್ಥ್ಯ. ಯಾಕೆ? ನಿನ್ನಲ್ಲಿ ಗರ್ವ ತುಂಬಿಕೊಂಡಿರುವುದರಿಂದ. ಸ್ವಲ್ಪ ಗರ್ವವನ್ನು ಸರಿಸಿ ನೋಡು. ನನ್ನ ಅಲ್ಲಮ ಮರ್ತ್ಯಲೋಕಕ್ಕೆ ಗುರುವಾಗಿ ಉಪದೇಶವನ್ನು ಮಾಡ್ತಾದನ, ಮಾಯೆಯನ್ನು ಮೀರ್ತಾದನ, ಮಾಯೆಯ ಕೋಲಾಹಲನಾಗ್ತಾದನ ನೋಡು ಅಂತ ಹೇಳಿದಾಗ ಪಾರ್ವತಿಗೇನಿಸ್ತು ಅಂತಂದರೆ, ಈ ಅಲ್ಲಮನನ್ನು, ಈತನ ಹೃದಯದ ನಿಷ್ಕಳ ರೂಪ ಅಲ್ಲಮ ಅಂತ ಹೇಳ್ತಾನಲ್ಲ, ಈ ಅಲ್ಲಮನನ್ನು ಸೋಲಿಸಲೇಬೇಕು ಅಂತ ತಿಳ್ಕೊಂಡು ಪಾರ್ವತಾದೇವಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾಳೆ.